ದೇಶದಲ್ಲಿ ಎಲ್ಲಿ ಮಳೆ? ದೇಶದ ಬಹುಭಾಗಗಳಲ್ಲಿ ಜೋರಾಗಲಿದೆ ಮಳೆ. ದೇಶದಲ್ಲಿ ಮಳೆಯ ಅಬ್ಬರ. ದೇಶಾದ್ಯಂತ ವರುಣನ ಆರ್ಭಟ ಜೋರಾಗ್ತಾ ಇದೆ. ಅದರಲ್ಲೂ ಕೂಡ ಇವಾಗ ಮಾನ್ಸೂನ್ ಅಂತೂ ಸದರ್ನ್ ಇಂಡಿಯಾವನ್ನು ಆವರಿಸ್ಕೊಂಡೈತೆ. ಯಾವ್ಯಾವ ಸದರ್ನ್ ಇಂಡಿಯಾ ಸ್ಟೇಟ್ಗಳಲ್ಲಿ ಮಳೆ ಆಗ್ತಾ ಇದೆ, ನಾರ್ದರ್ನ್ ಇಂಡಿಯಾ ಟಚ್ ಮಾಡುತ್ತಾ ಈ ಮಾನ್ಸೂನು, ಏನೀ ಸುದ್ದಿ, ಎಲ್ಲೆಲ್ಲಿ ಏನೇನು ಅಲರ್ಟ್ಗಳನ್ನು ಕೊಟ್ಟೈತೆ ಹವಾಮಾನ ಇಲಾಖೆ, ನೋಡ್ಕೊಂಡು ಬರೋಣ ಈ ಒಂದು ಸುದ್ದಿಯಲ್ಲಿ. ದೇಶದಲ್ಲಿ ಕಳೆದ ಕೆಲ ದಿನಗಳಿಂದ ಮುಂಗಾರು ಮಳೆಯ ಆರ್ಭಟ ಜೋರಾಗಿದೆ. ಕರ್ನಾಟಕ ಸೇರಿದಂತೆ ಭಾರತದ ದಕ್ಷಿಣ ಭಾಗಗಳಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದೆ. ಈ ಹಿನ್ನೆಲೆ ಇಂದು ಎಲ್ಲೆಲ್ಲಿ ಮಳೆಯಾಗಲಿದೆ ಅನ್ನೋದರ ಸಂಪೂರ್ಣ ವಿವರ ಇಲ್ಲಿದೆ ವೀಕ್ಷಕರೇ. ದೇಶದಲ್ಲಿ ವಿಚಿತ್ರ ಹವಾಮಾನದ ಆಟ ನಡೆಯುತ್ತಿದೆ. ಒಂದೆಡೆ ದಕ್ಷಿಣ ಭಾರತದಲ್ಲಿ ಭಾರಿ ಮಳೆಯಾಗುತ್ತಿದೆ, ಅದೇ ಸಮಯದಲ್ಲಿ ಉತ್ತರ ಭಾರತದಲ್ಲಿ ಇದು ಅತ್ಯಂತ ಬಿಸಿಯಾಗುತ್ತಿದೆ. ಮುಂದಿನ ಕೆಲವು ದಿನಗಳ ಕಾಲ ಪೂರ್ವ ಭಾರತ ಮತ್ತು ವಾಯುವ್ಯ ಭಾಗದಲ್ಲಿ ಬಿಸಿಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಸ್ಕೈಮೆಟ್ ಹವಾಮಾನದ ಪ್ರಕಾರ ಮುಂದಿನ 24 ಗಂಟೆಗಳಲ್ಲಿ ಮಹಾರಾಷ್ಟ್ರ, ಕರಾವಳಿ ಮತ್ತು ಉತ್ತರ ಕರ್ನಾಟಕ, ಅದರಲ್ಲೂ ಕೂಡ ಒಳ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಕೆಲವು ಸ್ಥಳಗಳಲ್ಲಿ ಗುಡುಗು ಮಿಂಚು ಸಹಿತ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಆಂಧ್ರ ಪ್ರದೇಶ, ಲಕ್ಷದ್ವೀಪ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ದಕ್ಷಿಣ ಛತ್ತೀಸ್ಗಢ ಮತ್ತು ಆಂಧ್ರ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಹೇಳ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಹವಾಮಾನ ಇಲಾಖೆ ಮಳೆಯಾಗಬಹುದು ಅಂತ ಹೇಳ್ತಾ ಇದೆ. ಅದರಲ್ಲೂ ಕೂಡ ಬಿಸಿಗಾಳಿ ಏನೋ ಬೀಸುತ್ತಂತೆ ಇನ್ನು ಮುಂದೆ ಎಲ್ಲಿ ಅಂತ ಕೂಡ ನಾವು ನ್ಯೂಸಲ್ಲಿ ಹೇಳಿದ್ವಿ. ಸೊ ಎಚ್ಚರಿಕೆಯಿಂದ ಇರಿ, ಮತ್ತು ನೀರನ್ನು ಕಾಯಿಸಿ ಕುಡಿಯಿರಿ. ಯಾಕಪ್ಪ ಅಂತಂತಂದರೆ ನೀರು ಚೇಂಜ್ ಆಗ್ತಾ ಇರುತ್ತೆ. ಚೇಂಜ್ ಆದಾಗ ರೋಗ ರುಜಿನಗಳನ್ನು ತನ್ನ ಜೊತೆಗೆ ತಾನು ತಗೊಂಬರ್ತಾ ಇರುತ್ತೆ. ಸೊ ಅದಕ್ಕೇ ನೀರು ಕಾಯಿಸಿ ಕುಡಿಯಿರಿ, ಆಮೇಲೆ ಫಿಲ್ಟರ್ಡ್ ನೀರನ್ನೇ ಕುಡಿಯಿರಿ ಅಂತ ಏನಂತೀರ ನೀವು? ಹೆಲ್ತ್ ಮಿನಿಸ್ಟ್ರಿ ಕೂಡ ತಮ್ಮ ಒಂದು ಸರ್ಕ್ಯುಲೇಷನನ್ನು ಜಾರಿಗೆ ತಂದಿದೆ. ಏನಂತೀರ ಭಿಕ್ಷಕರೇ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ.